ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಆಹಾರಗಳ ಬಗ್ಗೆ ಇವತ್ತಿನ ದಿನಮಾನಗಳಲ್ಲಿ ಸಹಜವಾಗಿ ಎಲ್ಲರೂ ಕಾಣುವಂಥ ಸಮಸ್ಯೆ ಅಂತ ಹೇಳ್ತೀವಿ. ಇದು ವಯಸ್ಕರಲ್ಲೂ ಕಾಣಿಸ್ತಾ ಇದೆ, ಮಕ್ಕಳಲ್ಲೂ ಕಾಣಿಸ್ತಾ ಇದೆ, ಎಲ್ಲ ವರ್ಗದವರಲ್ಲೂ ಕೂಡ ಕಾಣಿಸ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ದಿನಚರಿಯ ಬದಲಾವಣೆ ಮತ್ತು ಆಹಾರದಲ್ಲಿ ಬದಲಾವಣೆ. ಇವತ್ತು ಸಹಜವಾಗಿ ಸ್ಕೂಲಲ್ಲಿ ಹೋಗುವ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಒಂದಿಲ್ಲ ಒಂದು ಕಾರಣದಿಂದ, ಅನಿವಾರ್ಯತೆಯಿಂದಲೇ ಆಗಿರ್ಬೋದು ಅಥವಾ ಅವಶ್ಯಕತೆಯಿಂದಲೇ ಆಗಿರ್ಬೋದು, ಏನಾಗ್ತಾ ಇದೆ, ನಮ್ಮ ದಿನಚರಿ ಬದಲಾಗ್ತಾ ಹೋಗ್ತಾ ಇದೆ. ಇದರಿಂದ ಏನಾಗ್ತದೆ, ನಮ್ಮ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನ ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲಿ ಮುಖ್ಯವಾಗಿ ಎಲ್ಲರನ್ನೂ ಕಾಡ್ತಾ ಇರುವಂಥ ಸಮಸ್ಯೆ, ಬಹು ಜನರಲ್ಲಿ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಅದು ಬೋಜು ಬರುವಂಥದ್ದು. ಇದಕ್ಕೆ ಕಾರಣಗಳೇನು ಮತ್ತು ನಾವು ತಿನ್ನುವಂಥ ಆಹಾರಗಳಲ್ಲಿ, ಪ್ರತಿನಿತ್ಯ ಸೇವಿಸುವಂಥ ಆಹಾರಗಳಲ್ಲಿ ತೆಗೆದುಕೊಳ್ಳುವ ಕ್ರಮಗಳನ್ನು ಬದಲಾಯಿಸಿಕೊಂಡಾಗ ಹೇಗೆ ಬೋಜನ್ನ ಕರಗಿಸ್ಕೋಬಹುದು ಅನ್ನೋದು ಇವತ್ತಿನ ಸಂಚಿಕೆ. ಮೊದಲು ನಾವು ತಿಳ್ಕೊಳ್ಬೇಕು ಕಾರಣ ಏನು ಅನ್ನೋದು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಸೇವಿಸುವಂಥ ಆಹಾರ ಅದು ಶಕ್ತಿಯಾಗಿ ಎಷ್ಟು ಬೇಕಷ್ಟು ದೇಹವನ್ನು ತೆಗೆದುಕೊಳ್ತದೆ. ಮಿಕ್ಕಿದಂತಹ ಒಂದು ಆ ಅಂಶವನ್ನು ಏನಾಗ್ತದೆ, ಗ್ಲೂಕೋಸ್ ರೂಪದಲ್ಲಿ ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಅವಶ್ಯಕತೆಗೆ ಮೀರಿ ತೆಗೆದುಕೊಂಡಾಗ ಏನಾಗ್ತದೆ, ಅದು ಫ್ಯಾಟ್ ಆಗಿ ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಎಲ್ಲಿ ಎಲ್ಲಿ ಸ್ಟೋರ್ ಆಗ್ತದೆ, ಮೊದಲು ನಮ್ಮ ಲಿವರಲ್ಲಿ ಸ್ಟೋರ್ ಆಗ್ತದೆ. ಫ್ಯಾಟಿ ಲಿವರ್ ಅಂತ ನಾವು ತುಂಬ ಸ್ಟೋರ್ ಆಗಿ ಸಮಸ್ಯೆಗಳು ಶುರುವಾದರೆ ನಾವೇನು ಹೇಳ್ತೀವಿ, ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳ್ತೀವಿ. ಅದಾದಮೇಲೆ ಚರ್ಮದ ಒಂದು ಕೆಳಭಾಗ ಇರ್ತದೆ, ಒಳಗಡೆ ಲೇಯರ್ ಒಂದು ಇರ್ತದೆ, ಅಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಆವಾಗ ನಾವೇನಾಗ್ತೀವಿ, ದೈಹಿಕವಾಗಿ ಹೊರಗಡೆಯಿಂದ ದಪ್ಪ ಕಾಣಲಿಕ್ಕೆ ಶುರು ಮಾಡ್ತೀವಿ. ಇದೆಲ್ಲ ಆಯಿತು ಅಂದರೆ ಮತ್ತೆ ಸ್ಟೋರ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ, ನರಗಳಲ್ಲಿ. ನರಗಳೇನಾಗ್ತದೆ, ಎಲ್ಲಿ ಎಲ್ಲಿ ತಮಗೆ ಜಾಗ ಸಿಗ್ತೀಯೋ ಅಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗ್ತದೆ. ಅದನ್ನು ನಾವು ಬ್ಲಾಕೇಜ್ ಅಂತ ಕರಿತೀವಿ. ಫ್ಯಾಟ್ನ ಅಂಶ, ಕೊಬ್ಬಿನ ಅಂಶ ಅದೇನಾಗ್ತದೆ, ಶೇಖರಣೆ ಆಗ್ತಾ ಹೋಗ್ತದೆ. ಇದಕ್ಕೆ ಏನು ಮಾಡ್ಕೊಳ್ಬೇಕು, ಇದನ್ನೆಲ್ಲ ಹಾಗೆಂದು ಟ್ರೈನ್ ಆಗ್ತದೆ. ಫ್ಯಾಟಿ ಲಿವರ್ ಅಂತ ಹೇಳಿ ಸೊರಸಿಸ್ ಆಗ್ತದೆ, ಲಿವರ್ ಸೊರಸಿಸ್ ಆಗ್ತದೆ. ಫ್ಯಾಟ್ ತುಂಬ ಜಾಸ್ತಿ ಆಗ್ತಾ ಆಗ್ತಾ ಎಲ್ಲ ಒಂದು ಆರ್ಗನ್ಸ್ಗಳ ಮೇಲೆ ಒತ್ತಡ ಬರಲಿಕ್ಕೆ ಶುರು ಆಗ್ತದೆ. ಆವಾಗ ಹಲವಾರು ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತದೆ. ಬ್ಲಾಕೇಜ್ಗಳೇ ಆದರೆ ಬಿ ಪಿ ಶುಗರ್ ಎಲ್ಲವೂ ಶುರು ಆಗಿರ್ತದೆ. ಬ್ಲಾಕೇಜ್ಗಳಾದರೆ ಫ್ಯಾಟಿನ ಸಮಸ್ಯೆ ಉಂಟಾಗ್ತದೆ, ಬ್ಲಡ್ ಸರ್ಕ್ಯುಲೇಷನಲ್ಲಿ ಸಮಸ್ಯೆ ಉಂಟಾಗಲಿಕ್ಕೆ ಶುರು ಆಗ್ತದೆ. ಈ ಬೊಜ್ಜನ್ನು ಕರಗಿಸ್ಕೋಬೇಕು, ದೇಹದಲ್ಲಿರುವಂಥ ಎಕ್ಸಸ್ ಫ್ಯಾಟನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ, ನಾವು ಪ್ರತಿನಿತ್ಯ ಸೇವಿಸುವ ಆಹಾರಗಳನ್ನು ಅಂದರೆ ಸೇವಿಸುವಂಥ ವಿಧಾನಗಳನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ದೇಹ ಕಡಿಮೆ ಆಗ್ತದೆ. ಹಾಗಾದರೆ ಹೇಗೆಲ್ಲ ಸೇವಿಸ್ಬೇಕು, ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯೋದನ್ನು ಇಲ್ಲ. ನೀರಂತೂ ಎಲ್ಲರೂ ಕುಡಿತೀವಿ, ಅದು ಕುಡಿಯೋ ವಿಧಾನವನ್ನು ಸ್ವಲ್ಪ ಬದಲಾಯಿಸ್ಬೋದು. ಹೇಗೆ, ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವಂಥ ಮತ್ತು ಮಲಗುವ ಮುಂದೆ ಬಿಸಿನೀರನ್ನು ಕುಡಿಯುವಂಥ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಮನ ಸರಿಯಾಗಿ ವಿಸರ್ಜನೆ ಆಗ್ತದೆ. ದೇಹದಲ್ಲಿರುವಂಥ ಅನುಪಯುಕ್ತ ವಸ್ತು ಏನಿರ್ತದೆ, ಮಲ ಸರಿಯಾಗಿ ವಿಸರ್ಜನೆ ಆಗ್ತದೆ. ಇದಕ್ಕೆ ಅದಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಬೊಜ್ಜು ಸೃಷ್ಟಿಯಾಗಲಿಕ್ಕೆ, ಫ್ಯಾಟ್ ನಮ್ಮ ದೇಹದಲ್ಲಿ ಅಕ್ಯುಮೇಷನ್ ಆಗಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಅಜೀರ್ಣತೆ. ಸರಿಯಾಗಿ ಆಹಾರ ಜೀರ್ಣ ಆಗದೆ ಏನಾಗ್ತದೆ, ಅದೇನಾಗ್ತದೆ, ಫ್ಯಾಟಾಗಿ ದೇಹದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ಅಜೀರ್ಣತೆಯಿಂದ ಸರಿಯಾದ ಪೋಷಕಾಂಶಗಳು ದೇಹಕ್ಕೆ ಸಿಗೋದಿಲ್ಲ. ಹೀಗಾಗಿ ಏನಾಗ್ತದೆ, ಬೊಜ್ಜು ಹೆಚ್ಚಾಗ್ತಾ ಹೋಗ್ತದೆ, ರೋಗಗಳು ಹೆಚ್ಚಾಗ್ತಾ ಹೋಗ್ತದೆ. ಹೀಗಾಗಿ ಏನು ಮಾಡಬೇಕು, ಆಯುರ್ವೇದದಲ್ಲಿ ಹೇಳ್ತಾರೆ ಮೂರು ಮಲ ಆರು ಜನ ಆಗ್ತದೆ ಪ್ರತಿನಿತ್ಯ. ಆದರೆ ಮೂರು ಮಾಡಲೇ ಇಲ್ಲ ಅಂದರೂ ಎರಡಾದರೂ ಮಾಡಬೇಕು, ಎರಡಾಗಿಲ್ಲ ಅಂದರೆ ಒಂದಾದರೂ ಮಾಡಬೇಕು. ಹಾಗಾಗಿ ಏನಾಗ್ತದೆ, ಇವತ್ತೆಲ್ಲರಲ್ಲೂ ಮಲಬದ್ಧತೆ ಇದೆ. ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ಅದು ಅನಿವಾರ್ಯತೆ ಕೂಡ ಆಗಿದೆ ಇವತ್ತಿನ ದಿನಮಾನಗಳಲ್ಲಿ. ಹೀಗಾಗಿ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿಲು ಕುಡಿಯುವಂಥ ಏನಾಗ್ತದೆ, ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತದೆ.
ಮಲಬದ್ಧತೆ ಸಮಸ್ಯೆ ಕಡಿಮೆ ಆಯಿತು ತಂತಾನೆ ಹೊಟ್ಟೆ ಭಾಗ ಇಳಿತ ಬರ್ತದೆ, ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ, ದೇಹದಲ್ಲಿಂದ ಟಾಕ್ಸಿನ್ ಹೊರಗಡೆ ಬಂದರೆ ಏನಾಗ್ತದೆ, ದೇಹದಲ್ಲಿ ಶುದ್ಧೀಕರಣ ಆಗಿ ಏನಾಗ್ತದೆ, ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ. ಇನ್ನು ರಾತ್ರಿ ಮಲಗುವಾಗ ನೀರು ಕುಡಿಯೋದ್ರಿಂದ ಏನಾಗ್ತದೆ, ನಾವು ರಾತ್ರಿ ಮಲಗುವಾಗ ಆಹಾರವನ್ನು ಸೇವಿಸಿರ್ತೀವಿ, ಆ ಜಿಟ್ಟಿನ ಅಂಶ ಏನಾಗುತ್ತದೆ, ಈ ಅನ್ನನಾಗಲಿ ಕುತ್ಕೊಂಡಿರ್ತದೆ. ಆಮೇಲೆ ನಮ್ಮ ದೇಹದಲ್ಲಿ ಏನಾಗ್ತದೆ, ಮೆಟಾಬಾಲಿಕ್ ಫಂಕ್ಷನ್ ಇನ್ಕ್ರೀಸ್ ಮಾಡ್ತದೆ. ನೀರು ಕುಡಿಯೋದ್ರಿಂದ ಏನಾಗ್ತದೆ, ಜೀವನಶಕ್ತಿಗೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಹೀಗಾಗಿ ರಾತ್ರಿ ಮಲಗುವಾಗ ಕೂಡ ಒಂದು ಗ್ಲಾಸ್ ಬಿಸಿನೀರನ್ನು ಕೊಡಲು ಮಲ್ಕೊಳ್ತದೆ. ಇನ್ನು ಈ ಫ್ಯಾಟನ್ನು ಕರಗಿಸಲಿಕ್ಕೆ ಹಲವಾರು ರೀತಿಯ ಜ್ಯೂಸ್ಗಳನ್ನು ನಾವು ಕುಡಿತೀವಿ. ಇವಾಗ ಈ ಡಯಟ್ ಮಾಡೋದಂತೂ ಆಮ್ಲ ಜ್ಯೂಸ್ ಅಂತ ತುಂಬ ಜನ ಕುಡಿತಾರೆ, ಬೆಟ್ಟದಲ್ಲಿಕಾಯಿ ಜ್ಯೂಸು. ಇದರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು. ಏನು ಮಾಡ್ಕೋಬೇಕು, ಬೆಟ್ಟದ ನೆಲ್ಲಿಕಾಯಿ ಜೊತೆ ನಾವೇನು ಮಾಡಬೇಕು, ಅಲೋವೆರಾ ಲೋಳೆಸ ಅಂತ ನಾವು ಹೇಳ್ತೀವಿ, ಅದರ ಜೊತೆಗೆ ಶುಂಠಿ ಹಸಿ ಶುಂಠಿಯನ್ನು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯುವಂಥದ್ದು. ಅಲೋವೆರಾ ಮತ್ತು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಹಸಿ ಶುಂಠಿ, ಒಂದು ಎರಡು ಬೆಟ್ಟದ ನೆಲ್ಲಿಕಾಯಿ, ಒಂದು ಎರಡು ಮೂರು ಸ್ಪೂನಷ್ಟು ಆಮ್ಲ ಜ್ಯೂಸು. ನಿಮಗೆ ಗಿಡದಿಂದನೇ ಸಿಕ್ಕರೆ ತುಂಬ ಒಳ್ಳೆಯದು. ಈ ಪ್ಯಾಕ್ಡ್ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದರ ಜೊತೆಗೆ ಹಸಿ ಶುಂಠಿ ಒಂದು ಎರಡು ಇಂಚು ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಮಿಕ್ಸಿ ಮಾಡಿ ಅದರ ಜ್ಯೂಸನ್ನು ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ. ಹೇಗೆ ಅಂತ ಅಂದರೆ, ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್, ಇದರಲ್ಲಿರೋದ್ರಿಂದ ದೇಹದಲ್ಲಿ ಏನು ಮಾಡ್ತದೆ, ಟಾಕ್ಸಿನನ್ನು ಹೊರಹಾಕಲಿಕ್ಕೆ, ದೇಹದಲ್ಲಿ ಒಂದು ಟಾಕ್ಸಿನನ್ನು ಹೊರಹಾಕಲಿಕ್ಕೆ ಇದು ಸಹಾಯಕಾರಿ ಕೆಲಸ ಮಾಡ್ತದೆ. ಫ್ಯಾಟ್ ಬರ್ನರ್ ಆಗಿ ಕೂಡ ಕೆಲಸ ಮಾಡ್ತದೆ. ಫ್ಯಾಟ್ ಬರ್ನರ್ ಅಂದರೆ ಅಂತೇಳಿ ಏನಂದರೆ, ಕೊಬ್ಬನ್ನು ಕರಗಿಸುವಂಥದ್ದು, ದೇಹದಲ್ಲಿರುವಂಥ ಫ್ಯಾಟನ್ನು ಕರಗಿಸೋದಕ್ಕೆ ಸಹಾಯ ಮಾಡ್ತದೆ. ಅಕ್ಯುಮುಲೇಷನ್ ಅಂತ ಹೇಳ್ತಾರೆ, ಫ್ಯಾಟ್ ಅಕ್ಯುಮುಲೇಷನ್ ಅಂತ ಮಾಡೋದಕ್ಕೆ ಸಹಾಯ ಮಾಡ್ತದೆ. ನಮ್ಮ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ತದೆ, ಜೀರ್ಣಶಕ್ತಿಯನ್ನು ವೃದ್ಧಿಸ್ತದೆ. ಏನಂತ ಹಸಿ ಶುಂಠಿ ತೆಗೆದುಕೊಳ್ತಾರಲ್ಲ, ಅದೇನು ಮಾಡ್ತದೆ, ದೇಹದಲ್ಲಿ ನಮಗಿರುವಂತಹ ಅಜೀರ್ಣವನ್ನು ಕಡಿಮೆ ಮಾಡ್ತದೆ. ಆಮ್ಲ ಏನು ಮಾಡ್ತದೆ, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ, ದೇಹದಲ್ಲಿರುವ ಟಾಕ್ಸಿನನ್ನು ಅನುಪಯುಕ್ತ ವಸ್ತುಗಳನ್ನು ಹೊರಹಾಕಲಿಕ್ಕೆ ಅದು ಸಹಾಯ ಮಾಡ್ತದೆ. ಅಲೋವೆರಾನು ಕೂಡ ಹೌದು, ಅಲೋವೆರಾನು ಕೂಡ ದೇಹದಲ್ಲಿ ಟಾಕ್ಸಿನನ್ನು ಹಾಕ್ತದೆ, ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತದೆ. ಹಾಗಾಗಿ ಈ ಮೂರು ಕಾಂಬಿನೇಷನಲ್ಲಿ ನೀವು ಜ್ಯೂಸನ್ನು ಕುಡಿದಾಗ ಏನಾಗ್ತದೆ, ಫ್ಯಾಟ್ ತುಂಬ ಬೇಗ ಬರ್ನ್ ಆಗ್ತದೆ. ಇಲ್ಲಿ ಯೋಚಿಸಿದ್ರೆ ಬಾರ್ಲಿ ಅಕ್ಕಿಯ ಗಂಜಿ, ಬಾರ್ಲಿ ಅಕ್ಕಿ ಅಂತ ಸಿಗ್ತದೆ, ಅದನ್ನೇನು ಮಾಡಬೇಕು, ನೆನೆಸಿಟ್ಟು ಅದನ್ನು ಕುದಿಸ್ಬೇಕು. ಈಗ ಅನ್ನ ಹೇಗೆ ಮಾಡ್ತಿರಲ್ಲ ಹಾಗೆ ತುಂಬ ಜಾಸ್ತಿ ನೀರು ಹಾಕಬೇಕು. ನೀರು ಹಾಕಿ ಕುದಿಸಿ ಗಂಜಿಯನ್ನು ಸೇವಿಸೋದ್ರಿಂದ ಏನಾಗ್ತದೆ, ನಿಮ್ಮ ಫ್ಯಾಟು ಕರೆಕ್ಟಾಗಿ ಹೋಗ್ತದೆ. ಹೇಗೆ ಅಂತ ಅಂದರೆ, ಇದರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿರ್ತದೆ. ಫೈಬರ್ನ ಅಂಶ ಹೆಚ್ಚಾಗಿರೋ ಆಹಾರಗಳನ್ನು ಸೇವಿಸ್ತಾ ಹೋದರೆ, ನಾರಿನಾಂಶ ಹೆಚ್ಚಾಗಿರುವಂಥ ಆಹಾರಗಳನ್ನು ಸೇವಿಸ್ತಾ ಹೋದರೆ ಏನಾಗ್ತದೆ, ನಮ್ಮ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತದೆ, ಅಜೀರ್ಣ ಕಡಿಮೆ ಆಗ್ತದೆ. ಮತ್ತು ಇದು ದೇಹಕ್ಕೆ ಬೇಕಾದಂತಹ ಒಂದು ಫೈಬರ್ನ ಅಂಶವನ್ನು ಯಥೇಚ್ಛವಾಗಿ ನೀಡೋದ್ರಿಂದ ಏನಾಗ್ತದೆ, ನಮ್ಮ ಹಸಿವು ನೀಗಿಸ್ತದೆ, ದೇಹಕ್ಕೆ ಕಡಿಮೆ ಆಗಲು ಸಹಾಯ ಮಾಡ್ತದೆ. ಮತ್ತು ಫ್ಯಾಟನ್ನು ಬರ್ನ್ ಕೂಡ ಮಾಡ್ತದೆ, ದೇಹದಿಂದ ಅನುಪಯುಕ್ತ ಕೊಬ್ಬನ್ನು ಕರಗಿಸಲಿಕ್ಕೆ ಸಹಾಯ ಮಾಡ್ತದೆ. ಇದು ದೇಹಕ್ಕೆ ತಂಪನ್ನು ಕೊಡ್ತದೆ. ಯಾರಿಗೆ ಪಿತ್ತಜವ್ಯಾಧಿಗಳಿದೆ, ಯಾರಿಗೆ ತುಂಬ ಹೀಟ್ ಇದೆ, ತುಂಬ ಕೈ ಕಣ್ಣುರಿ ಕಾಲುರಿ ಇಂಥ ಸಮಸ್ಯೆಗಳಿದೆ ಅನ್ನೋರು, ಪ್ರತಿನಿತ್ಯ ನೀವು ಏನು ಮಾಡಬೇಕು, ಬಾರ್ಲಿ ಅಕ್ಕಿ ಗಂಜಿಯನ್ನು ಸೇವಿಸ್ತಾ ಹೋಗಬೇಕು. ಇದರಿಂದ ಏನಾಗ್ತದೆ, ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗ್ತದೆ, ಪೋಷಕ ವಸ್ತುಗಳು ಸಿಗ್ತದೆ. ಅದರ ಜೊತೆ ದೇಹದ ತೂಕ ಕಡಿಮೆ ಆಗ್ತದೆ, ಅಜೀರ್ಣ ಮಲಬದ್ಧದ ಸಮಸ್ಯೆ ಕಡಿಮೆ ಆಗ್ತದೆ, ಪಿತ್ತಜ ವ್ಯಾಧಿಗಳು ಕೂಡ ಕಡಿಮೆ ಆಗ್ತಾ ಬರ್ತದೆ. ತರಕಾರಿಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ತೇವೆ, ಸಹಜವಾಗಿ ಕೃಷಿಕರಸ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಆ ಒಂದು ಇದರಲ್ಲಿ ಬರುವಂಥ ವೆಜಿಟೇಬಲ್ಗಳಂದರೆ ತರಕಾರಿಗಳಂದರೆ ಕ್ಯಾಬೇಜ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಸ್ಪ್ರೌಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಕೆಟಗರಿಯಲ್ಲಿ ಬರುವಂಥದ್ದು. ಇವುಗಳನ್ನ ಸೇವಿಸೋದ್ರಿಂದ ಏನಾಗ್ತದೆ ಅಂತಂದರೆ, ಇದರಲ್ಲಿ ಹೈ ಫೈಬರ್ ಇರ್ತದೆ, ಫ್ಯಾಟ್ ಇರ್ತದೆ. ಏನಾಗ್ತದೆ, ದೇಹಕ್ಕೆ ಬೇಕಾದಂಥ ಪೌಷ್ಟಿಕತೆ ಸಿಗೋದ್ರ ಜೊತೆಗೆ ಇದೇನು ಮಾಡ್ತದೆ, ದೇಹದಲ್ಲಿರುವಂಥ ಫ್ಯಾಟನ್ನು ಕರಗಿಸ್ತದೆ. ಅದರ ಜೊತೆಗೆ ತುಂಬ ಬೇಗ ಹೊಟ್ಟೆ ತುಂಬುವಂಥ ಅನುಭವ ಆಗ್ತದೆ. ಮನುಷ್ಯ ಎಷ್ಟೇ ತಿಂತಾನಂದ್ರೂ ಅವನು ಎಲ್ಲಿವರೆಗೂ ತಿನ್ಬೋದು, ಹೊಟ್ಟೆ ತುಂಬಿದಂಗೆ ಅನಿಸೋವರೆಗೂ ತಿನ್ಬೋದು, ಹೊಟ್ಟೆ ತುಂಬ ತಿಂತು ನನಗೆ ಇನ್ನೂ ತಿನ್ನೋಕ್ಕಾಗೋದಿಲ್ಲ ಅನ್ನೋ ಲೆವೆಲ್ವರೆಗೂ ತಿನ್ಬೋದು, ಅದನ್ನು ಮಿಕ್ಕಿ ತಿನ್ನೋದಕ್ಕಾಗಲ್ಲ.
ಈ ಒಬೆಸಿಟಿ ಸಮಸ್ಯೆ ಇರೋರಿಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಒಂದು ಒಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಇರುತ್ತೆ. ಅವ್ರಿಗೇನಂತ ಹೇಳಿ ತುಂಬ ಹೊಟ್ಟೆ ತುಂಬವರೆಗೂ ತಿನ್ನಬೇಕು, ಒಂದು ತುತ್ತೂ ಕಡಿಮೆ ತಿನ್ನೋದಕ್ಕೆ ಅವ್ರ ಮನಸ್ಸಾಗ್ತಾ ಇರೋದಿಲ್ಲ. ಹೀಗಾಗಿ ಏನು ಮಾಡಬೇಕು, ಈ ರೀತಿ ಆಹಾರವನ್ನು ತಿನ್ನೋದ್ರಿಂದ ತುಂಬ ಬೇಗ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ, ಅಂದರೆ ಆಹಾರ ಸಾಕು ಅಂತ ಅನ್ನಿಸ್ತದೆ. ಹೀಗಾಗಿ ತುಂಬ ಜನ ಡಯಟ್ ಮಾಡೋರು ಡಯಟಲ್ಲಿ ಈ ಸಲಾಡ್ಗಳಲ್ಲಿ ಕ್ಯಾಬೇಜ್ಗಳನ್ನು ಹೆಚ್ಚು ಬಳಸ್ತಾರೆ, ಆಮೇಲೆ ಮೂಲಂಗಿಗಳನ್ನು ಹೆಚ್ಚು ಬಳಸ್ತಾರೆ, ಸ್ಪ್ರೌಟ್ಸನ್ನು ಹೆಚ್ಚು ಬಳಸ್ತಾರೆ. ಕಾರಣ ಏನಂತ ಹೇಳಿದ್ರೆ ಇದು ಹೊಟ್ಟೆ ತುಂಬಿದಂಥ ಆಗ್ತದೆ, ಆಮೇಲೆ ತುಂಬಿದಕ್ಕೆ ಒಳ್ಳೆ ರುಚಿ ಕೂಡ ಇರ್ತದೆ. ಹೀಗಾಗಿ ನೀವೇನು ಮಾಡಬೇಕು, ಈ ಕ್ಯಾಬೇಜನ್ನು, ಮೂಲಂಗಿ, ಆಮೇಲೆ ಫ್ಲವರು, ಆಮೇಲೆ ಸ್ಪ್ರೌಟ್ಸ್ಗಳನ್ನು, ಅಂದರೆ ಮೊಳಕೆ ಕಾಳುಗಳನ್ನು ಹೆಚ್ಚು ನಿಮ್ಮ ಈ ಒಂದು ಆಹಾರದಲ್ಲಿ, ಒಂದು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನು ಕೆಲವೊಬ್ಬರಿಗೆ ಹಸಿ ತರಕಾರಿಗಳನ್ನು ತಿಂದರೆ, ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಾಳುಗಳನ್ನು ತಿಂದರೆ ಬ್ಲೋಟಿಂಗ್ ಶುರು ಆಗ್ತದೆ, ಎದೆ ಉರಿಯಾಗುವಂಥದ್ದು, ಹೇಗೆ ಬರುವಂಥದ್ದು, ಹೊಟ್ಟೆ ಗಟ್ಟಿಯಾಗುವಂಥದ್ದು ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ನಿಮ್ಗೆ ಆ ಥರ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ನೀವೇನು ಮಾಡಬೇಕು, ಇದರ ಜೊತೆಗೆ ಶುಂಠಿ ರಸ ಮತ್ತು ಕಾಳುಮೆಣಸಿನ ಪೌಡ್ರನ್ನು ಸೇರಿಸ್ಕೊಂಡು ಸೇವಿಸಬೇಕು. ಯಾಕಂತ ಹೇಳಿದ್ರೆ ಕಾಳುಮೆಣಸು ಕಾಳುಮೆಣಸು ಮತ್ತು ಈ ಶುಂಠಿ ರಸ ಏನು ಮಾಡ್ತದೆ, ಜೀರ್ಣಶಕ್ತಿಗೆ ಏನು ಮಾಡ್ತದೆ, ಪುಷ್ಟಿ ಕೊಡ್ತದೆ, ಜೀರ್ಣಶಕ್ತಿನ ವೃದ್ಧಿಸ್ತದೆ, ಬೇಕಾಗಿರುವಂತಹ ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡಲಿಕ್ಕೆ, ಅಗ್ನಿದೀಪನ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹೀಗಾಗಿ ಏನು ಮಾಡಬೇಕು, ಡೈಜೆಸ್ಟಿವ್ ಫೈರ್ ಅಂತ ನಾನು ಹೇಳ್ತೇನೆ, ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹೀಗಾಗಿ ಯಾರಿಗೆ ಈ ರೀತಿ ಆಹಾರಗಳನ್ನು ತಿಂದಾಗ ಅಜೀರ್ಣ ಆಗ್ತದೆ, ನಮ್ಮ ಹೊಟ್ಟೆಗೆ ಹೊಂದೋದಿಲ್ಲ ಅನ್ನೋರು ಈ ಒಂದು ಟಿಪ್ಸನ್ನು ನೀವು ಜೊತೆಗೆ ನೀವೇನು ಮಾಡಬೇಕು, ನೀರನ್ನು ಹೆಚ್ಚು ಕುಡಿಬೇಕು. ಕೆಲವರು ನೀರು ಕುಡಿಯೋದೇ ಇರೋದಿಲ್ಲ, ನೀರು ಕುಡಿಬೇಕನ್ನೋದು ನೆನಪಾಗ್ತಾ ಇರೋದು, ಅಂತ ನೀವೇನು ಮಾಡಬೇಕು, ನೆನಪಿಸ್ಕೊಂಡು ನೀರು ಕುಡಿಯೋದನ್ನು ರೆಡಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ನೀವು ನಿಯಮಿತ ವ್ಯಾಯಾಮ, ಪ್ರಾಣಾಯಾಮ ಮಾಡ್ತಾ ಹೋದರೆ ನಿಮ್ಮ ಹೊಟ್ಟೆ ಬೊಜ್ಜು, ನಿಮ್ಮ ದೇಹದ ಬೊಜ್ಜು ಕಡಿಮೆ ಆಗ್ತಾ ಬರ್ತದೆ. ಕೆಲವರಿಗೆ ತುಂಬ ಪೂರ್ತಿ ದಿನ ಊಟ ಬಿಡೋಕ್ಕಾಗೋದಿಲ್ಲ, ಅಂಥವ್ರು ನೀವೇನು ಮಾಡಬೇಕು, ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಬರಬೇಕು. ಹೊರಗಿನ ಆಹಾರವನ್ನು ನಿಲ್ಲಿಸಬೇಕು, ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನು ಸ್ಟಾಪ್ ಮಾಡಬೇಕು, ಈ ಆಯಿಲ್ ಫುಡ್ಗಳನ್ನು ನಿಲ್ಲಿಸಬೇಕು. ನಿಲ್ಲಿಸಿ ನೀವು ದಿನನಿತ್ಯ ತಿನ್ನುವಂಥ ಆಹಾರಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅದರ ಜೊತೆಗೆ ಯೋಗ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮ್ಮ ಬೊಜ್ಜನ್ನು ಕಲ್ಪಿಸ್ಕೋಬೋದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಧನ್ಯವಾದ.